ಹಳ್ಳಿ ಕಟ್ಟೆ ಯೂಟ್ಯೂಬ್ ಚಾನೆಲ್ ಅನ್ನು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಗಳನ್ನು ಮೊದಲು ನೋಡಲು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ತೆ ವೀಕ್ಷಕರೇ, ಸಿಂಹದ್ರಿಯ ಸಿಂಹ ಸಿನಿಮಾದಲ್ಲಿ ಒಂದು ಸೀನ್ ಇದೆ. ಆ ಊರಿನ ಯಜಮಾನ ಒಬ್ಬ ಭಿಕ್ಷುಕನನ್ನು ಕರೆದು ಮಂತ್ರಿಯನ್ನಾಗಿ ಮಾಡುತ್ತಾರೆ. ಅದನ್ನು ನೋಡಿದಾಗ ನನಗೆ ನಗು ಬರ್ತಾ ಇತ್ತು, ಇದೆಲ್ಲ ಆಗುತ್ತಾ ಅಂತ. ಆದರೆ ಅದು ಸಾಧ್ಯ ಅಂತ ನಿನ್ನೆ ಗೊತ್ತಾಯಿತು. ಭಿಕ್ಷುಕ ಅಲ್ಲದಿದ್ದರೂ ಕಡು ಬಡವರೊಬ್ಬರು ಸೈಕಲ್ನಲ್ಲಿ ಹೋಗಿ ಮತ ಕೇಳಿ ಚುನಾವಣೆ ಗೆದ್ದು ಮೋದಿಯವರ ಸಚಿವ ಸಂಪುಟದಲ್ಲಿ ಮಂತ್ರಿಯಾಗುವುದು. ವಾವ್, ಯಾವುದು ಸಾಧ್ಯ ಇಲ್ಲ ಅಂದುಕೊಂಡಿದ್ದೋ ಅದೇ ಆಗ್ತಾ ಇದೆ. ಒಡಿಶಾದ ಬಲಾಸೂರ್ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿರುವ ಪ್ರತಾಪ್ ಸಾರಂಗಿ ಒಡಿಶಾದ ಮೋದಿ ಎಂದೇ ಹೆಸರಾಗಿದ್ದಾರೆ. ಸರ್ಕಾರದಿಂದ ಎಷ್ಟೇ ದೊಡ್ಡ ಅಧಿಕಾರ ಇವರಿಗೆ ಕೊಟ್ಟರೂ ಇವರು ಈಗಲೂ ಇರುವುದು ಸಹ ಒಂದು ಗುಡಿಸಿಲಿನಲ್ಲಿ. ಈ ಸರಳತೆಯಿಂದನೇ ಇವರು ಸೈಕಲ್ನಲ್ಲಿ ಮತಯಾಚನೆ ಮಾಡಿ ಬಿಜೆಡಿ ಅಭ್ಯರ್ಥಿಯಾದ ರವೀಂದ್ರ ಜೇನಾ ಅವರನ್ನು 13,000 ಮತಗಳಿಂದ ಸೋಲಿಸಿದ್ದಾರೆ. ಕಳೆದ ವರ್ಷ ತನ್ನ ತಾಯಿಯನ್ನು ಕಳೆದುಕೊಂಡ ಇವರು ತಮ್ಮ ಜೀವನವನ್ನು ಸಂಪೂರ್ಣ ಸಮಾಜದ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಾರೆ. ಈ ರೀತಿಯ ಸರಳತೆ ಇರುವ ರಾಜಕಾರಣಿಗಳು ನಮ್ಮ ಕರ್ನಾಟಕದಲ್ಲಿ ಯಾರಾದರೂ ಇದ್ದರೆ ಅವರ ಹೆಸರನ್ನು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.